ರಾಜಕೀಯ ಕಾರ್ಯಕ್ರಮಗಳಿಲ್ಲ, ಉದ್ಘಾಟನೆ ಶಂಕುಸ್ಥಾಪನೆಗಳಲ್ಲ. ಅದಿದ್ದಿದ್ರೆ ಮತದಾರರನ್ನು ಸೆಳೆಯುವ ತಂತ್ರ ಅನ್ಬೋದು. ಆದರೆ ಇದು 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 ಬೇರೆ ಇದೇ ರೀತಿಯ ಕಾರ್ಯಕ್ರಮ. ಹಂಗಂತ ಕರ್ನಾಟಕದಲ್ಲಿ ನಡೆಯಲಿರುವ ಚುನಾವಣೆಗೂ ಇದಕ್ಕೂ ಸಂಬಂಧನೇ ಇಲ್ವಾ? ಹಂಗನ್ನಕ್ಕಾಗಲ್ಲ. ಮೋದಿ ಟೀಮು ಏನನ್ನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ಗಮನದಲ್ಲಿಟ್ಕೊಂಡೇ ಮಾಡಿರುತ್ತೆ. ನಾಳೆ ಅರ್ಧ ದಿವಸ ಮೀಡಿಯಾ ಮೋದಿ ಮೋದಿ ಅಂತ ಇರುತ್ತೆ. ಮೋದಿ ಇರ್ತಾರೆ ಬಂಡೀಪುರದಲ್ಲಿ, ಸಫಾರಿಗೆ ಹೋಗ್ತಾರೆ, ಇತ್ಯಾದಿ ಇತ್ಯಾದಿ. ಮತದಾರರ ಮೇಲೆ ಪ್ರಭಾವ ಬೀರೋದರೆ ಅದು ಡೆಫಿನೆಟ್ಲಿ ನಡೆಯುತ್ತೆ. ಹಂಗಿರುವಾಗ ವಿಪಕ್ಷಗಳ ಪ್ರತಿಕ್ರಿಯೆ ಏನು? ಡಿ ಕೆ ಶಿವಕುಮಾರ್ ಮಾತಾಡಿದ್ರು, ಎಷ್ಟು ಸಲ ಬೇಕಾದರೂ ಬರಲಿ, ದಿನ ಇಲ್ಲ ಇರಲಿ, ನಮಗೇನೂ ಬೇಜಾರಿಲ್ಲ, ಬಿ ಜೆ ಪಿ ವೀಕ್ ಆಗಿದೆ ಅಂತ ಅರ್ಥ. 60-65 ಸೀಟ್ ಅಷ್ಟೇ ಗೆಲ್ತಾರೆ, ಏನೋ ಮೇಕಪ್ ಮಾಡೋದಕ್ಕೆ ಮೋದಿ ಬರ್ತಾ ಇದ್ದಾರೆ, ಜನ ಸೇರಲ್ಲ ಅಂತ ಚಿತ್ರನಟರನ್ನು ಕರೀತಿದ್ದಾರೆ ಅಂತಂದ್ರು. ಕುಮಾರಸ್ವಾಮಿಯವರು, ಪ್ರಧಾನಿ ಮೋದಿ ಹುಲಿ ಸಫಾರಿಗೆ ಬರ್ತಿದ್ದಾರೆ ರಾಜ್ಯದ ಜನರ ಕಷ್ಟ ಕೇಳೋದಕ್ಕಲ್ಲ, ದೇಶದ ಅಭಿವೃದ್ಧಿ ಮಾಡಿ ಮಾಡಿ ಸುಸ್ತಾಗಿದ್ದಾರೆ, ರೆಸ್ಟ್ ಮಾಡೋದಕ್ಕೆ ಮೋದಿ ಬರ್ತಿದ್ದಾರೆ ಅಂದರು. ಕೇಳಿಸ್ಕೊಳ್ಳಿ. ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ, ಅವ್ರು ಎಷ್ಟು ಬೇಕಾದ್ರೂ ಟೂರ್ ಬರಲಿ, ದಿನ ಇಲ್ಲೇ ಇರಲಿ, ನಮಗೇನು ಬೇಜಾರಿಲ್ಲ. ಇದು ಕರ್ನಾಟಕ ಎಲೆಕ್ಷನ್ನು, ಕರ್ನಾಟಕದ ಆಳ್ತ. ಅವರು ಪಾರ್ಟಿ ಪ್ರಚಾರ ಇಷ್ಟು ಸಂದರ್ಭ ಭೇಟಿ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರ ಪಾರ್ಟಿ ವೀಕ್ ಆಗಿದೆ ಅನ್ನೋದು ಅವ್ರಿಗೆ ಕೂಡ ಅರ್ಥ ಬಂದಿದೆ. 65 ಸೀಟ್ ಮೇಲೆ ಆಗ್ತಾಯಿಲ್ಲ, ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಸೋಲನ್ನು ಕೂಡ ಒಪ್ಕೊಳ್ತಾ ಇದ್ದಾರೆ, ನಮ್ಮದು ಭಾಳ ಕಡಿಮೆ ಇದೆ ಅಂತ ಏನಾದ್ರು ಮೇಕಪ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕದ ಜನತೆ ಭಾಳ ಪ್ರಜ್ಞಾವಂತಿದ್ದಾರೆ, ಅವ್ರು ಎಷ್ಟು ಸತಿ ಬಂದು ಹೋದರು, ಎಷ್ಟು ಪ್ರಚಾರ ಮಾಡಿದ್ರು ಏನಾಗೋದಿಲ್ಲ. ಈಗ ಚಿತ್ರನಟರು ಕೂಡ ಅವ್ರಿಗೆ ಪಾಪ ಜನ ಸೇರುವುದಿಲ್ಲ ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿಯವ್ರಿಗೆ ಪ್ರಯತ್ನ ಮಾಡ್ತಾಯಿದ್ದಾರೆ. 50 ವರ್ಷ ಮುಚ್ಚಿ ತುಂಬಿದೆಯಲ್ಲ, ಅದಕ್ಕೆ ಏನೋ ಹುಲಿ ವಿಹಾರಕ್ಕೇನೋ ಬಂದವ್ರೆ. ರಾಜ್ಯದಂತ ವಿಹಾರಕ್ಕಲ್ಲ, ರಾಜ್ಯದಂತ ಕಷ್ಟಕ್ಕಲ್ಲ, ಹುಲಿ ವಿಹಾರ ಮಾಡೋಕ್ಕೆ 2 ದಿವಸ ರೆಸ್ಟ್ ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ದೇಶದ ಅಭಿವೃದ್ಧಿ ವಿಶ್ವ ನಾಯಕರಾಗಿ ಸ್ವಲ್ಪ ರೆಸ್ಟಿಗೆ ಅಲ್ಲಿ ಬರ್ತಾ ಇರೋದು ಹುಲಿ ವಿಹಾರಕ್ಕೆ ಹುಲಿಗಳನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.